ಅದಕ್ಕೆ ಏನಾಯ್ತು ನಿನಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಲ್ಲ ನೀನೇ ಹೀಗೆ ಮಾಡಿದ್ರೆ ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಚುಕ್ಕಿ ಯಾಕೆ ಅಳ್ತಾ ಇದ್ದೀಯಾ ನನ್ನ ಮೇಲೆ ಯಾಕೆ ಕೋಪ ಬಂದಿದೆ ನಿನಗೆ ನಾನು ಏನು ಮಾಡಿದೆ ಹೇಳು ನೀನು ಚುಕ್ಕಿ ನೀವಿಬ್ರು ಇಲ್ಲಿದ್ದೀರಾ ನಾನು ನಿಮ್ಮನ್ನ ಎಲ್ಲೆಲ್ಲ ಹುಡುಕಾಡಿದೆ ಗೊತ್ತಾ ಚುಕ್ಕಿ ನೀನು ಎಲ್ಲ ಹೋಗಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಹೋಗಣ್ವಾ ಹ ಮುಚ್ಚೆ ಕಾಣೆ ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು ವಿಧಿಯ ನಾಟಕ ವಿಧಿಯ ನಾಟಕ ಇರಬೇಕಾಗಿತ್ತು ನಾನು ಯಾಕೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನನಗೆ ಗೊತ್ತು ನಿಮ್ಮ ಅಣ್ಣನ ಜೊತೆ ಮೈಸೂರಲ್ಲಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತೀರಾ ಅಂತ ಆದರೆ ನನಗೆ ಯಾಕೋ ಯಾರ ಜೊತೆನಾದರೂ ಮಾತಾಡಬೇಕು ಅನಿಸ್ತಿದೆ ನಾನು ಏನು ಮಾಡಲಿ ಅದಕ್ಕೆ ನಿಮ್ಮ ನೆನಪಾಯಿತು ಆಶ್ರಿತಾ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀಯಾ ಒಬ್ಬಳೇ ಕೂತ್ಕೊಂಡು ಏನು ಮಾತಾಡ್ತಿದ್ದೀಯಾ ಏನೂ ಇಲ್ಲ ಅಕ್ಕ ಚುಕ್ಕಿ ಅತ್ತಿಗೆನ ತುಂಬಾ ಮಿಸ್ ಮಾಡ್ಕೊತಿದ್ದೆ ಅದನ್ನ ಹೇಳ್ಕೊತಿದ್ದೆ ಅಷ್ಟೇ ಏನೋ ಮಾತಾಡಬೇಕು ಅನಿಸ್ತಿದೆ ಆದ್ರೆ ಯಾರು ಇಲ್ಲ ಏನ್ ಮಾತಾಡಬೇಕು ನನ್ನ ಹತ್ರ ಹೇಳು ಚುಕ್ಕಿ ಅತ್ತಿಗೆ ಯಾವಾಗಲೂ ತನ್ನ ಬಗ್ಗೆ ಯೋಚನೆ ಮಾಡದೆ ಉಳಿದವರಿಗೆ ಸಹಾಯ ಮಾಡ್ತಾರೆ ಆದ್ರೆ ನೀನು ಅನೇಶ್ ಅಣ್ಣ ಸಿಕ್ತಾನೆ ಅಂದ್ರೆ ಮಾತ್ರ ಏನು ಬೇಕಾದರೂ ಮಾಡ್ತೀಯ ಸ್ವಾರ್ಥಿ ನೀನು ಅದು ತಪ್ಪು ಕೆಲಸ ಅಂತ ಗೊತ್ತಿದ್ರು ಅದನ್ನೇ ಮಾಡ್ತೀಯ ಆಶಿತಾ ನಿನಗೆ ಸಂಬಂಧ ಇಲ್ಲದಿರೋ ವಿಷಯಕ್ಕೆ ತಲೆ ಹಾಕಕ್ಕೆ ಬರಬೇಡ ಅನೀಸ್ ಸಿಗದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರೋದು ಅವನ ಗಗನನ ಮದುವೆಯಾಗಿ ಬಂದಾಗ ನಾನು ಎಷ್ಟು ಕಣ್ಣೀರು ಸುರಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಅರ್ಥ ಆಗೋ ವಿಷಯ ನೀನು ಈ ವಿಷಯಕ್ಕೆ ತಲೆ ಹಾಕಕ್ಕೆ ಬರಬೇಡ ಸಾರಿ ಸಾರಿ ನೀನು ಅದೇನೋ ಬೇಜಾರು ಮಾಡ್ಕೊಂಡು ಕೂತಿದ್ದೆ ಏನಿದೆ ನಿನ್ನ ಮನಸ್ಸಲ್ಲಿ ಹೇಳು ನನಗೆ ಏನೂ ಇಲ್ಲ ಆಶಿತಾ ಅದು ಏನಾಯಿತು ಅಂತ ಹೇಳು ನೋಡು ನೀನು ಅತ್ತಿಗೆ ಸಮಾಧಾನ ಮಾಡಿದಷ್ಟು ಸಮಾಧಾನ ಮಾಡಕ್ಕೆ ನನಗೆ ಬರದೇ ಇರ್ಬೋದು ಆದರೂ ನನ್ನ ಕೈಯಿಂದ ಆದಷ್ಟು ನಾನು ಸಮಾಧಾನ ಮಾಡ್ತೀನಿ ಪ್ಲೀಸ್ ಆಶಿತಾ ಅದು ಏನಾಯಿತು ಅಂತ ಹೇಳು ನೋಡು ಹೇಳಿದರೆ ನಿನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಹೋಗು ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ ಹೋಗು
ಚೆನ್ನಾಗಿದ್ಯಾ? ಓಂ, ಇದ್ರ ಕಲರ್ ಚೆನ್ನಾಗಿದೆಯೇನೋ? ನನಗೆ ಅದೆಲ್ಲ ಗೊತ್ತಾಗಲ್ಲ ಶಿಲ್ಪಾ, ನಿಮ್ಗೇನ್ ಬೇಕೋ ತಗೊಳ್ಳಿ. ಓಂಕಾರ ಅವರೇ, ನೀವು ನನ್ನನ್ನ ಮದ್ವೆನೆ ಆಗ್ಬಾರ್ದಿತ್ತು. ನಿಮಗೆ ಬೇರೆ ಒಳ್ಳೆ ಹುಡುಗಿನೇ ಸಿಕ್ಕಿರೋಳು. ನಾನು ನಿಮ್ಮ ಜೀವನದಲ್ಲೇ ಬರಬಾರ್ದಿತ್ತು. ಸುಮ್ಮನೆ ಕಷ್ಟ ನಿಮಗೆ, ನಿಮ್ಮ ಜೀವನನೂ ಹಾಳು ಮಾಡಿಬಿಟ್ಟೆ ನಾನು. ಮೇಡಮ್, ಯಾವ ಸೀರೆ ಕೊಡಲಿ? ಹಲೋ ಮೇಡಮ್, ಏನಾಯ್ತು? ಚುಕ್ಕಿ, ಅವ್ರು ನಿನ್ನ ಕರೀತಾ ಇದ್ದಾರೆ, ಸೀರೆ ಸೆಲೆಕ್ಟ್ ಮಾಡು. ಯಾವ ಸೀರೆ ಕೊಡ್ಲಿ? ಇಲ್ಲ, ಯಾವ ಸೀರೆನೂ ಬೇಡ ನಂಗೆ. ಮೇಡಮ್ ಯಾಕೆ? ಚುಕ್ಕಿ, ಏನಾಯ್ತು? ಯಾಕೆ ಸಡನ್ ಆಗಿ ಹೀಗೆ ಹೊಡಿತಾ ಇದೆಯಾ? ನೀನು ಆಶಿತಾಗೆ, ಇಶಾನಿಗೆ, ಗಗನಾಗೆ ಎಲ್ಲರಿಗೂ ಸೀರೆ ತಗೋಬೇಕು ಅಂತ ಹೇಳ್ದಲ್ಲ, ಅದಕ್ಕೆ ತಾನೇ ನಾವು ಇಲ್ಲಿ ಬಂದಿದ್ದು. ಏನಾಯ್ತೀಗ? ನನ್ನ ವಾಪಸ್ ಕರ್ಕೊಂಡು ಹೋಗಿ, ಬೆಂಗಳೂರಿಗೆ ಹೋಗೋಣ. ಏನು, ಏನ್ ಹೇಳ್ತಾ ಇದೀಯ? ನಾನ್ ಮನೆಗೆ ಹೋಗ್ಬೇಕು ಅಷ್ಟೇ. ಚುಕ್ಕಿ, ಚುಕ್ಕಿ, ಏನಾಯ್ತು, ವಿಷಯ ಏನು? ಶಿಲ್ಪ, ನೀನು ಕೆಲಸ ಮಾಡು, ನೀನು ರೂಮ್ಗೆ ಹೋಗಿರು, ನಾನು ಬರ್ತೇನೆ. ಸಾರಿ. ಏನ್ ಹೇಳ್ತಾ ಇದೀಯ ನೀನು? ಚಿಕ್ಕಮ್ಮ ನಿನ್ನ ರೂಮಿಂದ ಆಚೆ ಹಾಕಿದ್ರ, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ, ಅದು ಏನಾಗಿದೆಯೋ ಏನೋ. ಅಣ್ಣ ಅದಕ್ಕೆ ಮೈಸೂರಿಗೆ ಹೊರಟಾಗಿಂದ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ. ಹೋಗ್ಲಿ ಬಿಡು, ಏನೋ ಬಿಸ್ನೆಸ್ ಟೆನ್ಷನ್ ಇರುತ್ತೆ. ಅಣ್ಣನೂ ಊರಲ್ಲಿ ಇಲ್ವಲ್ಲ, ಅನೀಶು ಗಗನ ಮನೇಲಿ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ಎಲ್ಲ ಬಿಸ್ನೆಸ್ ಟೆನ್ಷನ್ ಅವ್ರ ತಲೆ ಮೇಲೆ ಬಿದ್ದಿರತ್ತೆ, ಆ ಟೆನ್ಷನ ನಿನ್ ಮೇಲೆ ತೋರಿಸ್ತಾ ಇದ್ದಾರೆ ಅಷ್ಟೆ. ಇರ್ಬೋದು ಅಕ್ಕ, ಆದ್ರೆ ಅವ್ರ ಕೆಲ್ಸದ ಟೆನ್ಷನ್ ನನ್ ಮೇಲೆ ತೋರಿಸಿದ್ರೆ, ನನ್ ಮೇಲೆ ಕೂಗಾಡಿದ್ರೆ ಅದು ಆತರ. ನಾನೇನ್ ತಪ್ಪು ಮಾಡಿದ್ದೀನಿ? ರಿಲ್ಯಾಕ್ಸ್, ಸ್ವಲ್ಪ ಹೊತ್ತು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು. ಅವ್ರು ಸರಿ ಹೋದ್ಮೇಲೆ ಅವ್ರಾಗೆ ಬಂದು ನಿನ್ನ ಹತ್ರ ಸಾರಿ ಹೇಳ್ತಾರೆ, ನೋಡ್ತಾ ಇರು. ಸರಿ ಅಕ್ಕ, ನಿನ್ನ ಅನೀಶಣ್ಣನ ಬಗ್ಗೆ ಮಾತಾಡಿದ್ದಕ್ಕೆ ಸಾರಿ. ಹೇ, ಇಟ್ಸ್ ಓಕೆ, ನೀನು ಹೇಳಿದ್ದು ಸರಿನೇ. ನಿನಗೆ ನಾನು ತಪ್ಪು ಮಾಡಬಾರ್ದು ಅನ್ನೋ ಕಾಳಜಿ, ಅದಕ್ಕೆ ಹೇಳಿರ್ತೀಯ, ನನಗೆ ಚೆನ್ನಾಗೊತ್ತು. ಆದರೆ ನಿನ್ನ ಕಣ್ಣಿಗೆ ಸರಿಯಾಗಿ ಕಾಣಿಸಿದ್ದು ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸ್ಬೋದಲ್ವಾ? ನೀನು, ನಾನು, ಗಗನ, ಅನೀಶ್, ಇವರಿಷ್ಟು ಜನ ಮಧ್ಯೆ ನಾನು ಏನು ಮಾಡಿದರೂ ಯಾರಾದರೂ ಒಬ್ರಿಗೆ ಹರ್ಟ್ ಆಗೇ ಆಗುತ್ತೆ. ನಾನು ಏನು ಮಾಡಲಿ ಹೇಳು? ಗಗನಂಗೆ ಹರ್ಟ್ ಆಗೋದು ಒಳ್ಳೇದಾ ಅಥವಾ ನನಗ? ಏನಾಯ್ತು ನಿನಗೆ? ಇಷ್ಟು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡೋದು ಬಿಟ್ಟು ಒಳ್ಳೆ ಬೆಟ್ಟನೇ ತಲೆ ಮೇಲೆ ಬಿದ್ದಿರೋ ಥರ ಆಡ್ತಾ ಇದೆಯಾ? ನನಗೆ ವಿಷಯ ಏನು ಅಂತ ಗೊತ್ತಾಗಬೇಕು. ಚುಕ್ಕಿ, ಏನು ಸಮಸ್ಯೆ? ನಾನು ಮನೆಗೆ ಹೋಗಬೇಕು ಅಂತ ಅನ್ನಲ್ಲ. ಇದ್ದಕ್ಕಿದ್ದಾಗೆ ಮನೆಗೆ ಹೋಗ್ಬೇಕು ಅಂದ್ರೆ ಏನರ್ಥ? ಅರಮನೆಗೆ ಹೋಗ್ಬೇಕು ಅಂದೆ, ಝೂಗೆ ಹೋಗ್ಬೇಕು ಅಂದೆ,
ಸಡನ್ ಆಗಿ ಮನೆಗೆ ಹೋಗಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸರಿಯಾಗಿದೆ ಆಮೇಲೆ ಶಾಪಿಂಗ್ ಹೋಗಬೇಕಾದ್ರೂ ಸರಿಯಾಗಿದೆ ಆಮೇಲೆ ಏನಾಯ್ತು ನಿನಗೆ ಯಾಕೆ ಹೀಗಿದ್ಯಾ ನೀನು ಫೈನ್ ನೀನ್ ಏನು ಹೇಳಬೇಡ ಏನಾಯ್ತು ಅಂತ ನಾನು ತಲೆ ಕೆಡಿಸ್ಕೊಂಡು ಒದ್ದಾಡ್ತಾ ಇರ್ತೀನಿ ನೀನ್ ಮಾತ್ರ ಬಾಯೆ ಬಿಡಕ್ಕೆ ಹೋಗಬೇಡ ಏನು ಗೊತ್ತಾ ಚುಕ್ಕಿ ಒಂದೊಂದು ಸಲ ನೀನು ಮಕ್ಕಳ ತರ ಆಡ್ತೀಯಾ ಕೇಳಿ ಪ್ರಯೋಜನನೇ ಇಲ್ಲ ಬುದ್ಧಿ ಬೆಳೆಯದೇ ಇಲ್ಲ ಅನ್ಸುತ್ತೆ ಹೌದು ನಾನ್ ಮಗು ತರ ಆಡ್ತೀನಿ ಮದುವೆ ಅಂದ್ರೇನು ಸಂಬಂಧಗಳಂದ್ರೇನು ಅಂತ ನಂಗೆ ಗೊತ್ತೇ ಇಲ್ಲ ದೇವರಿಗೆ ದೀಪ ಹಚ್ಚೋದ್ರಿಂದ ಸಮಸ್ಯೆಗಳೆಲ್ಲ ಮುಗಿದೋಗುತ್ತೆ ಅಂತ ಅನ್ಕೊಂಡಿರೋ ದಟ್ಟಿ ನಾನು ಹಾ ನಾನು ಇನ್ನೊಂದು ಹೆಸರೇ ಎಡವಟ್ ಚುಕ್ಕಿ ಸಮಸ್ಯೆಗಳಿಗೆಲ್ಲ ನಾನು ಒಂದತರ ಮ್ಯಾಗ್ನೆಟ್ ಇದ್ದ ಹಾಗೆ ಎಲ್ಲ ತೊಂದರೆಗಳು ನನ್ನ ಹತ್ರನೇ ಬಂದು ಅಂಟಿಕೊಳ್ಳುತ್ತೆ ಮದುವೆ ಆದಾಗ್ಲಿಂದ ಅಂತೂ ನಿಮಗೆ ತುಂಬಾ ಕೋಪ ಬರೋ ಹಾಗೆ ನಡ್ಕೊಂಡಿದ್ದೀನಿ ಮದುವೆ ಆದಾಗ್ಲಂತೂ ಅವಳು ನನಗೆ ಎಷ್ಟು ಕೋಪ ಬರ್ತಿದ್ಲು ಗೊತ್ತಾ ನನ್ನ ಓಂಕಾರ ಅಲ್ಲ ಅಹಂಕಾರ ಅಂತ ಕರೀತಿದ್ಲು ನಾನು ಚುಕ್ಕಿ ತುಂಬಾ ಡಿಫರೆಂಟ್ ಯಾವಾಗಲೂ ಹಾಗೆ ಇರ್ತೀವಿ ಅನ್ಸುತ್ತೆ ಕಣ್ಣ ಎದುರಿಗೆ ಸತ್ಯ ಕಾಣ್ತಿದ್ರು ನನಗೆ ಕಾಣಿಸೋದೇ ಇಲ್ಲ ನೀ ಮಾಡೋ ಯಾವ ಕೆಲಸನೋ ನನಗೆ ಅರ್ಥ ಆಗಲ್ಲ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ನಾವಿಬ್ರು ಎಲ್ಲಾದ್ರಲ್ಲೂ ಆಪೋಸಿಟ್ ಯಾವತ್ತೂ ಬದಲಾಗಲ್ಲ ಹೌದು ನನಗಿನ್ನೂ 19 ವರ್ಷ ನನಗೆ ಎಷ್ಟು ವಯಸ್ಸಾದ್ರೂ ನೀವು ನನಗಿಂತ ದೊಡ್ಡವರೇ ಆಗಿರ್ತೀರ ನಾವಿಬ್ರು ಒಳ್ಳೆ ಜೋಡಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಶಿಲ್ಪ ಜೊತೆ ಮಾತಾಡಿದ ಕೇಳಿಸ್ಕೊಂಡೆ ಅದಕ್ಕೇನೇ ಕೋಪ ಚುಕ್ಕಿ ನಾನು ಮಾತಾಡಿದ ಕೇಳಿ ನೀನು ಕೋಪ ಬಂದಿದ್ರೆ ವಿಷಯ ಏನು ಅಂತ ಅವಾಗಲೇ ಡೈರೆಕ್ಟಾಗಿ ಕೇಳಬಹುದಾಗಿತ್ತಲ್ವ ಏನು ಎತ್ತ ಅಂತ ಹೇಳಿದೆ ಈಗ ಸುಮ್ಮನೆ ಮುಖ ಉದಿಸ್ಕೊಂಡಿದ್ರೆ ನನಗೆ ಏನಂತ ಗೊತ್ತಾಗಬೇಕು ಇದೆಲ್ಲ ಕೇಳಿಸ್ಕೊಂಡೆ ಸರಿ ಆದ್ಮೇಲೆ ಏನ್ ಹೇಳಿದೆ ಅನ್ನೋದು ಕೇಳಿಸ್ಕೊಳ್ಳಿಲ್ವಾ ಏನ್ ಬೇಕಾಗಿತ್ತು ಕಮ್ ಆನ್ ಚಿಕ್ಕಮ್ಮ ಇವತ್ತು ನಾನು ನಿಮ್ಮ ಹತ್ರ ಹೆಲ್ಪ್ ಕೇಳಕ್ಕೆ ಅಂತ ಬಂದಿಲ್ಲ ಬದ್ಲಿಗೆ ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ನಾನೇನಾದರೂ ನಿನ್ನ ಹತ್ರ ಸಹಾಯ ಬೇಕು ಅಂತ ಕೇಳದ್ನ ನನಗೆ ಯಾವ ಸಹಾಯನೂ ಬೇಡ ನನ್ನ ಸಹಾಯನ ರಿಜೆಕ್ಟ್ ಮಾಡೋ ಮುಂಚೆ ಯೋಚನೆ ಮಾಡಿ ಚಿಕ್ಕಮ್ಮ ಏನ್ ಹೇಳ್ತಾ ಇದೀಯ ನೀನು ಚಿಕ್ಕಮ್ಮ ಈ ಮನೇಲಿ ನಿಮ್ಮನ್ನ ನನ್ನಷ್ಟು ಅರ್ಥ ಮಾಡ್ಕೊಂಡಿರೋರು ಬೇರೆ ಯಾರು ಇಲ್ಲ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯನೂ ಇಲ್ಲ ನೋಡಿ ನೀವ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಕ್ ಟ್ರೈ ಮಾಡ್ಬೇಡಿ ನೀನ್ ಅದ್ ಏನ್ ಹೇಳ್ತಿದ್ಯೋ ಏನೋ ನನಗಂತೂ ಏನು ಗೊತ್ತಿಲ್ಲ ನಿಮ್ಗೆ ನೀವ್ ಎಲ್ಲಿ ಸಿಕ್ಕಾಕೋತೀನಿ ಅನ್ನೋ ಭಯ ಅನ್ಸುತ್ತೆ ಅಲ್ವಾ ಏನೋ ಅಡ್ಮಿಟ್ ಮಾಡಿದಿರಿ ಈಗ ಟೆನ್ಷನ್ ಆಗ್ತಿದೆ ನೀವ್
ಅನ್ಕೊಂಡಿರೋ ಯಾವುದೋ ಒಂದು ಸ್ಕೀಮು ವರ್ಕ್ ಆಗಿಲ್ಲ. ನೀವು ಭಯ ಪಡ್ತಾ ಇರೋದನ್ನ ನೋಡಿದ್ರೆ ಯಾರೋ ಹತ್ರದವ್ರಿಗೆ ಸಂಬಂಧಪಟ್ಟಿರೋ ವಿಷಯ ಅಂತಾನೆ ಅನಿಸ್ತಾ ಇದೆ ನನಗೆ. ಈಗ ಯಾರು ಹಿಡಿತಾರೆ ನಿಮ್ಮನ್ನ? ಚುಕ್ಕಿನ ಅಥವಾ ಓಮಣ್ಣನ? ಯಾರು ಅಥವಾ ಅವರಿಬ್ರೂನ? ಯಾರ ಕೈಯಲ್ಲಿ ಸಿಕ್ಕಾಕೋತಾ ಇದ್ದೀರಾ ಇವಾಗ? ಏನ್ ಮಾಡಿದೀರಾ ಅವ್ರಿಗೆ ಹೇಳಿ ಚಿಕ್ಕಮ್ಮ, ಏನ್ ಮಾಡಿದ್ರಿ? ಹಾಗೆಲ್ಲ ಏನೂ ಇಲ್ಲ. ನಿಮ್ ನಾಲ್ಗೆನೆ ನಿಮ್ ಮಾತನ್ನ ನಂಬ್ತಾ ಇಲ್ಲ ಚಿಕ್ಕಮ್ಮ. ಇರ್ಲಿ, ಏನೂ ಇಲ್ಲ ಅಲ್ವಾ? ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ. ಚುಕ್ಕಿ ತಂಟೆಗೆ ಮಾತ್ರ ಹೋಗ್ಬೇಡಿ, ಒದ್ದಾಡ್ಬೇಕಾಗತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಚಿಕ್ಕಮ್ಮ, ಇಷ್ಟೊತ್ತಿಗಾಗ್ಲೇ ನೀವೇನಾದ್ರೂ ತಪ್ಪು ಮಾಡ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಹಾಗೇನಾದ್ರೂ ಮಾಡ್ಕೊಂಡಿದ್ರೆ ದಯವಿಟ್ಟು ಈಗಲೇ ನಿಮ್ಮ ಬ್ಯಾಗ್ಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಣ್ಣ ಚುಕ್ಕಿ ವಾಪಸ್ ಬಂದ್ರೆ ನಿಮಗೆ ಕಷ್ಟ ಇದೆ. ಅಂದ್ರೆ ನೀವೇನಾದ್ರೂ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗಿದ್ರೆ ಮುಗೀತು ನಿಮ್ಮ ಕತೆ. ಯು ಆರ್ ಡನ್ ಚಿಕ್ಕಮ್ಮ, ಬಿ ವೆರಿ ಕೇರ್ಫುಲ್. ತೀರಾ ಈ ಈಶಾನಿ ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡೋ ಹಾಗಾಗೋಯ್ತಾ? ನಾನು ಬೇಟೆಗಾರ್ತಿ ಆಗ್ಬೇಕಾದ ಈಗ ಬಲಿ ಆಗ್ತಾ ಇದ್ದೀನ. ಆ ಚುಕ್ಕಿ ಅನ್ನೋ ಜಿಂಕೆ ಮರಿ ಈ ದಾಮಿನಿ ಅನ್ನೋ ಚಿರತೆಯನ್ನ ಬಲಿ ಹಾಕತ್ತ. ಅದಕ್ಕೆ ಹೇಳೋದು, ಯಾವುದೇ ವಿಷಯ ನಮಗೆ ಕರೆಕ್ಟಾಗಿ ಅನ್ಸಿದ್ರು ಕನ್ಫರ್ಮ್ ಮಾಡ್ಕೊಳ್ದೆ ಅದನ್ನು ನಂಬಾರ್ದು ಅಂತ. ಆಮೇಲೆ ನಾನು ಏನು ಹೇಳಿದೆ ಅಂತ ಕೇಳಿಸ್ಕೊಂಡಿದ್ದಿದ್ರೆ ನೀನು ಖಂಡಿತ ಹೀಗಿರ್ತಾ ಇರಲಿಲ್ಲ, ಖುಷಿಯಾಗಿ ನನ್ನ ಜೊತೆ ಸುತ್ತಾಡ್ಕೊಂಡಿರ್ತಾ ಇದ್ದೆ. ಇಷ್ಟೆಲ್ಲ ಆದ್ರೂ ಚುಕ್ಕಿನೇ ನನಗೆ ಎಲ್ಲ ಅಂತ ಹೇಳಿದೆ. ಚುಕ್ಕಿ ಇಲ್ಲದೆ ನನಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಇದ್ಯಾವುದು ನೀನು ಕೇಳಿಸ್ಕೊಳ್ಳಿಲ್ವಾ? ಯಾವ ಚುಕ್ಕಿ ಬೇರೆಯವ್ರ ಪಾಲಿಗೆ ಎಡವಟ್ ರಾಣಿನೋ ಅದೇ ಚುಕ್ಕಿ ನನ್ನ ಮನಸ್ಸಿನ ಪ್ಯಾಲೇಸ್ಗೆ ಮಹಾರಾಣಿ ಅಂತ. ತನ್ನ ಬಗ್ಗೆ ಯೋಚನೆ ಮಾಡಿದೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಚುಕ್ಕಿ ನನ್ನ ಪಾಲಿಗೆ ಅದ್ಭುತ ಅಂತ. ಅದನ್ನೆಲ್ಲ ಕೇಳಿಸ್ಕೊಳ್ಳಿಲ್ಲ ಅಲ್ಲ. ಮಾತಾಡಿದ್ದೇನು ಅಂತ ಗೊತ್ತಾಯ್ತಲ್ವಾ? ಇನ್ನು ಯಾಕೆ ಹೇಳ್ತಾ ಇದೀಯಾ? ಲಲಲಾ